ಮಂಗಳೂರು ಪಂಪುವಿನ ನೂತನ ಫ್ಲೈಓವರ್ಗೆ ವೀರ ಸಾವರ್ಕರ್ ಅವರ ಹೆಸರಿಡಬೇಕೆಂಬ ಆಗ್ರಹಕ್ಕೆ ಪುಷ್ಟಿ ನೀಡುವ ಬ್ಯಾನರ್ ಒಂದು ಭಾರಿ ವಿವಾದ ಮಾಡುತ್ತಿತ್ತು. ಬ್ಯಾನರ್ ಹಾಕಿ ಅರ್ಧ ಗಂಟೆಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧ ಚರ್ಚೆಯಾಗುತ್ತಿದ್ದಂತೆ ಬ್ಯಾನರು ಮಾಯವಾಯಿತು. ಶಾಸಕ ಯುಟಿ ಖಾದರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಇದು ಭಗವಾನ್ ಮಹಾವೀರರಿಗೆ ಮಾಡಿದ ಅವಮಾನ ಎಂದರು. ಈ ಬ್ಯಾನರ್ ವಿವಾದ ಹಸಿ ಹಸಿ ಆಗಿರುವಾಗಲೇ ತೊಕ್ಕೋಟಿನ ಫ್ಲೈಓವರ್ ಮೇಲೆ ರಾಣಿ ಹಬ್ಬಕ್ಕ ಮೇಲ್ಸೇತುವೆ ತೊಕ್ಕೋಟು ಎಂಬ ಹೆಸರು ಗೋಚರಿಸಿರುವುದು ಹಲವರಿಗೆ ಸಂತೋಷವಾಗಿದ್ದರು. ಅಧಿಕೃತವಲ್ಲದ ಈ ರೀತಿಯ ಬ್ಯಾನರ್ ಎಷ್ಟು ಸರಿ ಎಂಬ ಪ್ರಶ್ನೆಯೂ ಉದ್ಭವವಾಗಿದೆ. ಇದೀಗ ಬ್ಯಾನರ್ ಮಾಯವಾಗಿದ್ದು ಬಜರಂಗ ದಳ ಎಂದು ಬರೆದ ಅಕ್ಷರಗಳಿಗೆ ಮಸಿ ಬಳಿಯಲಾಗಿದೆ. ಈ ಬಗ್ಗೆ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿಯ ರುವಾರಿಗಳಲ್ಲಿ ಒಬ್ಬರಾದ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ನಮ್ಮ ಸಂಪರ್ಕದಲ್ಲಿದ್ದಾರೆ. ಅನಧಿಕೃತವಾಗಿ ಕೆಲವೊಂದು ಸೇತುವೆ ಮೇಲ್ಸೇತುವೆಗಳಲ್ಲಿ ಕೆಲವೊಂದು ಹೆಸರುಗಳೆಲ್ಲ ಗೋಚರಿಸ್ತಾ ಇದೆ, ಈ ಬಗ್ಗೆ ಏನು ಹೇಳ್ತೀರಿ ಸರ್ ತಾವು? ಜನರ ಅಭಿಪ್ರಾಯ ಬೇರೆ ಬೇರೆ ತರ ಇರ್ತದೆ, ಅವರವರ ವಿಚಾರಕ್ಕೆ ಸರಿಯಾಗಿ ಅವರವರ ವಿಷಯಗಳು ಇರ್ತದೆ. ಕೆಲವೊಂದು ಸಂಘಟನೆಗಳು ಅದನ್ನು ಯಾವ ತರ ಅದನ್ನ ಪರಿಗಣಿಸ್ತದೆ ಅಂತ ನಮ್ಗೆ ಹೇಳಲಿಕ್ಕೆ ಬರೋದಿಲ್ಲ. ಆದರೆ ತೊಕ್ಕೋಟ್ನ ಫ್ಲೈಓವರ್ಗೆ ವೀರರಾಣಿ ಹಬ್ಬಕ್ಕಳ ಹೆಸರನ್ನಿಟ್ಟಂತ ಒಂದು ಬ್ಯಾನರ್ ಹಾಕಿದ್ದಾರೆ ಎಂಬುದನ್ನು ನಾನು ಪತ್ರಿಕೆಯಲ್ಲಿ ಓದಿ ತಿಳಿದಿದ್ದೇನೆ. ನನಗೆ ತುಂಬಾ ಸಂತೋಷ ಆಯ್ತು. ಯಾಕಂತ ಹೇಳಿದ್ರೆ ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯ ವತಿಯಿಂದ ನಮ್ಮ ಬೇಡಿಕೆ ಇತ್ತು, ಜೊತೆಗೆ ಆ ಫ್ಲೈಓವರ್ ಅಕ್ಕೇರಿ ಎಂಡ್ ಆಗುವ ಅಲ್ಲಿಂದ ಉಳ್ಳಾಲ ಪೇಟೆಗೆ ಅದು ಹೋಗುವಂತ ರಸ್ತೆ ಕೂಡ ಇತ್ತು. ಆ ನಡುವಿನ ಸರ್ಕಲ್ ನಲ್ಲಿ ಹಬ್ಬಕ್ಕಳ ಒಂದು ಪ್ರತಿಮೆಯನ್ನ ನಿರ್ಮಾಣ ಮಾಡ್ಬೇಕೆಂಬ ನಮ್ಮ ಹಬ್ಬಕ್ಕ ಉತ್ಸವ ಒತ್ತಾಯ ಮಾಡ್ತಾ ಇತ್ತು. ಆದ್ರಿಂದ ಹಬ್ಬಕ್ಕಳ ಹೆಸರನ್ನ ಫ್ಲೈಓವರ್ ಹಿಡಿದು ಸೂಕ್ತವೂ ಹೌದು, ನಾನು ಅದನ್ನು ಬೆಂಬಲಿಸ್ತೇನೆ. ಅಂದ್ರೆ ಅಧಿಕೃತವಾಗಿರ್ಬೇಕಲ್ಲ ಸರ್? ಅಧಿಕೃತವಾಗಿ ಅದು ಸರ್ಕಾರ ಅದನ್ನ ಘೋಷಣೆ ಮಾಡ್ಬೇಕು. ಅನಧಿಕೃತವಾಗಿ ಹೇಳುವಂತದ್ದು ಅದು ಬೇರೆ, ಅದ ನಮ್ಗೆ ಗೊತ್ತಿಲ್ಲ ಯಾರು ಮಾಡಿದ್ದಾರೆ ಎಂತದ ಅಂತ ಗೊತ್ತಿಲ್ಲ. ಆದ್ರೆ ಅಧಿಕೃತ ಮಾಡಬೇಕು, ಅವ್ರು ಹಾಗೆಲ್ಲ ಬ್ಯಾನರ್ ಹಾಕೋದಕ್ಕಿಂತ ನೇರವಾಗಿ ಹೋರಾಟ ಮಾಡ್ಬೇಕು, ಜನಸಂಘಟನೆ ಮಾಡ್ಬೇಕಿತ್ತು, ಜನಜಾಗೃತಿ ಮಾಡ್ಬೇಕಿತ್ತು, ಅದೆಲ್ಲ ಮಾಡ್ಬೇಕು ಅಂತ ನನ್ನ ಅಭಿಪ್ರಾಯ ಕೂಡ. ಆದ್ರಿಂದ ಅವ್ರಿಗೆ ನನ್ನೊಂದು ಕಿವಿ ಮಾತು, ದಯವಿಟ್ಟು ನೀವು ಅದರ ಬಗ್ಗೆ ಒಂದು ಸಭೆ ಕರೀರಿ, ನಾವು ಕೂಡ ಭಾಗವಹಿಸ್ತೇವೆ. ಈಗ ಅಲ್ಲಿ ಮಸಿ ಹಚ್ಚಿದ್ದಾರೆ ಸರ್, ಮಸಿ ಬಳಿದಿದ್ದಾರೆ. ಕುಕೃತ್ಯ ಮಾಡುವಂತವರನ್ನು ನಾವು ಯಾರು ಅಂತ ಅದು ಗೊತ್ತಿಲ್ಲ. ಆದ್ರಿಂದ ಅದು ತಪ್ಪು. ಯಾಕಂತ ಹೇಳಿದ್ರೆ ಅವ್ರು ಏನು ಬ್ಯಾನರ್ ಹಾಕಿದ್ದಾರೆ ಅವ್ರ ರಾಷ್ಟ್ರಪ್ರೇಮಿಗಳು ಅಂದ್ರೆ ನನ್ನ ಅನಿಸಿಕೆ. 1545ರಲ್ಲಿ ದೇಶದ ಸ್ವಾತಂತ್ರ್ಯ ಹೋರಾಟಗೋಸ್ಕರ ಪ್ರಪ್ರಥಮವಾಗಿ ಹೋರಾಡಿದಂತ ಮಹಿಳೆಯ ವಿಚಾರವನ್ನ ತಿಳಿದು ಅವ್ರು ಬ್ಯಾನರ್ ಹಾಕಿದ್ದಾರೆ. ಮತ್ತೆ ಅದು ಸೂಕ್ತ ಸ್ಥಳವೂ ಹೌದು, ಉಳ್ಳಾಲಕ್ಕೆ ಹೋಗುವಂತ ಜಾರೆ ಅಂತ ಹಾಕಿದ್ದಾರೆ, ಅದೇನು ತಪ್ಪು ಖಂಡಿತ ಅಲ್ಲ. ಆದ್ರೆ ಅದಕ್ಕೆ ಮಸಿ ಬಳಿಯುವಂತದ್ದು ಅದು ಅಷ್ಟು ಸರಿಯಲ್ಲ. ಅವ್ರು ಬೇಕಾದ್ರೆ ಸರ್ಕಾರಕ್ಕೆ ಮನವಿ ಮಾಡಬಹುದು ಅದು ಸರಿಯಲ್ಲ ಅಂತ. ಒಂದ್ ಮಾತು ಅವ್ರಿಗೆ ನಾನು ಹೇಳುವಂತದ್ದು, ನೀವು ಬನ್ನಿ, ಅವರೊಂದು ಮೀಟಿಂಗ್ ಕರೆಯುವಾಗ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಮಾತನಾಡುವ ಅಂತ ನಾನು ಹೇಳ್ತಾ ಇದ್ದೇನೆ. ಧನ್ಯವಾದ. ಕೊರೋನಾ ಸಂಕಷ್ಟದಿಂದ ಇಡೀ ದೇಶವೇ ಕಂಗಾಲಾಗಿದೆ. ಲಾಕ್ಡೌನ್ ಸೀಲ್ಡೌನ್ಗಳಿಂದಾಗಿ ಮೂರು ಹೊತ್ತಿನ ತುತ್ತಿಗೂ ಪರದಾಡುವ ಸನ್ನಿವೇಶ ಎದುರಾಗಿತ್ತು. ಇಂತಹ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲೂ ಈ ತೆರನಾದ ನಾಮಕರಣ ವಿವಾದಗಳು ಬೇಕಾ ಎಂದು ಹಲವರು ಪ್ರಶ್ನಿಸುವಂತಾಗಿದೆ.